ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಅಂಡ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಅರೌಂಡ್ 11:50 ಆಗಿದೆ. ಸ್ಯಾಟರ್ಡೆ ವೀಕೆಂಡ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 15 ಡೇಸ್ ಆದ್ಮೇಲೆ ಒಂದು ಡೈಲಿ ವ್ಲಾಗ್ ಅಂತ ಮಾಡ್ತಾ ಇದ್ದೀನಿ. ಈವನ್ ಮಿನಿ ವ್ಲಾಗೂ ಕೂಡ ಆನ್ ಅಂಡ್ ಆಫ್ ಆ ಥರನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡಕ್ ಆಗ್ತಾ ಇಲ್ಲ. ಸೊ ಇವತ್ತೇನಕ್ಕೂ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಂದರೆ, ಇವತ್ತು ಮತ್ತೆ ಸ್ಯಾರಿ ಶಾಪಿಂಗ್ ಹೋಗ್ತಾ ಇದ್ದೀನಿ. ಮೈಸೂರು ಸಿಲ್ಕ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ವೈಟ್ ಫೀಲ್ಡ್ಗೆ ಹೋಗ್ತಾ ಇದ್ದೀವಿ. CSG ಟ್ಯಾಗ್ ಇರೋವಂಥ ಮೈಸೂರು ಸಿಲ್ಕ್ ಬರುತ್ತಲ್ಲ, ಅದನ್ನು ತೊಗೊಳೋಣ ಅಂತ. ನಾರ್ಮಲ್ ಮೈಸೂರು ಸಿಲ್ಕ್ ಇದೆ, KSIC ಮೈಸೂರು ಸಿಲ್ಕ್ ಇದೆ. ನಾನು ಇದನ್ನು ಕೂಡ ಒಂದ್ಸತಿ ನೋಡೋಣ ಅದು ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೆ. ನೋಡಿ ಅಲ್ಲಿ ಇಷ್ಟ ಆದರೆ ತೊಗೊಳೋಣ ಅಂತ. ಇಷ್ಟ ಆದ್ರೆಲ್ಲ ತೊಗೊಂಡೇ ತೊಗೊತೀನಿ, ಯಾವುದಾದ್ರೂ ಒಂದು ತೊಗೊತೀನಿ. ಆಮೇಲೆ ಡಿಜಿಟಲ್ ಪ್ರಿಂಟ್ ಇರೋದು ನೋಡೋಣ ಅಂತ, ಯಾಕೋ ಸ್ವಲ್ಪ ಇಷ್ಟ ಆಗಿದೆ ಡಿಜಿಟಲ್ ಪ್ರಿಂಟು. ನೋಡ್ತೀನಿ ಎರಡರಲ್ಲಿ ಒಂದೋ ಅಥವಾ ಅಲ್ಲಿ ಬೇರೆ ಯಾವುದು ಕ್ರೇಪ್ ಸಿಲ್ಕ್ನು ಇರುತ್ತೆ ಅಲ್ಲಿ. ಬರೀ ಆ ಶಾಪಲ್ಲಿ ಶ್ರೀ ಚಾಮುಂಡಿ ಸಿಲ್ಕ್ಸ್ ಅಂತ ಏನೋ, ಬರೀ ಮೈಸೂರು ಸಿಲ್ಕು ಕ್ರೇಪ್ ಸಿಲ್ಕು ಅದೇ ಥರನೇ ಇರೋದು. ಸೊ ತುಂಬ ವೆರೈಟೀಸ್ ಇದೆ, ಆಪ್ಷನ್ಸು ಕೂಡ ಇದೆ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಡೈರೆಕ್ಟಾಗಿ ಸ್ಟೋರ್ ವಿಸಿಟ್ ಮಾಡ್ತಿರೋದು ಇವತ್ತೇನೆ. ಸೊ ನೋಡೋಣ ಹೇಗಿದೆ, ಹಾಗೆ ನಾನು ರಿವ್ಯೂನು ಕೂಡ ಹೇಳ್ತೀನಿ ಶಾಪಲ್ಲಿ ಹೇಗೆಲ್ಲ ಕಲೆಕ್ಷನ್ಸ್ ಇದೆ ಅನ್ನೋದು ಕೂಡ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದಾಗ ನಾಗರ್ಬಾವಿಯಲ್ಲಿ ಎಲ್ಲಿ ಶಾಪ್ ಅಡ್ರೆಸ್ ಹೇಳಿ ನಾರತ್ವಾದು ಅಂತ ಕೇಳ್ತಾ ಇದ್ರಿ. ನಾರತ್ವ ಬಂದು ನಾಗರ್ಬಾವಿ ಯಾವ ಕಾಂಪ್ಲೆಕ್ಸ್ ಅದು ಶುರು, ದೀಪ ಕಾಂಪ್ಲೆಕ್ಸ್ ರೋಡ್ ಅಲ್ಲಿ ಇರೋದು. ಅದ್ರ ಆಪೋಸಿಟ್ ಅಲ್ಲಿ ವಿಶಾಲ್ ಮಾರ್ಟ್ ಇದೆ, ಅದ್ರ ಆಪೋಸಿಟ್ ವಿಶಾಲ್ ಮಾರ್ಟ್ ಆಪೋಸಿಟ್ ಶಾಪ್ ಇರೋದು. ಇನ್ನು ಕಲೆಕ್ಷನ್ ವೈಸ್ ಚೆನ್ನಾಗಿದೆ. ಆ ಹಬ್ಬ ರೇಷ್ಮೆ ಹಬ್ಬ ನಡೀತಿರ್ಬೇಕಾದ್ರೆ ತುಂಬಾ ಕ್ರೌಡ್ ಇತ್ತು, ಇವಾಗ ಏನೋ ಗೊತ್ತಿಲ್ಲ ನನಗೆ, ಬಟ್ ಕಲೆಕ್ಷನ್ ವೈಸ್ ಹೇಳೋದಾದ್ರೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಅಲ್ಲಿ ಸ್ಟಾಫ್ ಕೂಡ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಸ್ಯಾರೀಸ್ನ. ಸೊ ನನಗೇನೋ ನನಗೆ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಅಲ್ಲಿ ಶಾಪ್ ಮಾಡಿದ್ದು. ಅದು ತುಂಬ ಜನ ಕೇಳ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ ಎಲ್ಲಿರೋದು ಶಾಪ್ ಅಂತ. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಯಾವುದೆಲ್ಲ ಸ್ಯಾರಿ ತೊಗೊಂಡೆ ಅನ್ನೋದನ್ನ ಕೂಡ ಈ ವಿಡಿಯೋ ಎಂಡಿಂಗಲ್ಲಿ ತೋರಿಸ್ತೀನಿ. ವಿಡಿಯೋ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ವಿಡಿಯೋನ ತುಂಬ ದಿವಸ ಆಗಿತ್ತಲ್ಲ, ವಿಡಿಯೋ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ನಾವು ಹೋಗೋ ಅಷ್ಟರಲ್ಲಿ 2:00 ಆಗುತ್ತೆ ಇಲ್ಲಿಂದ. 1.5 hours, 1.5 hours ಬೇಕು. ನಾನು ನಮ್ಮ ಅಕ್ಕ ಮನೆ ಹತ್ರ ಹೋಗಿ ಆಮೇಲೆ ಹೋಗ್ಬೇಕು. ಹಾಗೇನೆ ನಾನು ವರ್ಮಾಲಕ್ಷ್ಮಿ ತಗೊಂಡಿರುವಂತ ಸ್ಯಾರಿ ಮತ್ತೆ ಬ್ಲೌಸ್ ಸ್ಟಿಚ್ ಮಾಡಿದೀರಾ ಅಂತ ಕೇಳ್ತಾ ಇದ್ರಿ, ಮಾಡಿಸಿದೀರಾ ಅಂತ. ಇಲ್ಲ ಮಾಡಿಸಿಲ್ಲ ಇನ್ನೂ. ನಮ್ಮ ಅಕ್ಕನ ಕುಚ್ಚು ಹಾಕಕ್ ಕೊಟ್ಟಿದ್ದೆ, ಅವಳು ಇವತ್ತು ಕುಚ್ಚು ಹಾಕಿ ನನಗೆ ಸ್ಯಾರಿ ಬ್ಲೌಸ್ ಪೀಸು ಸ್ಯಾರಿ ಎಲ್ಲ ಈಸ್ಕೊಂಡು ಇವತ್ತು ಆನ್ ದ ವೇ ರಿಟರ್ನ್ ಆಗ್ತಾನೆ. ಇವತ್ತು ತಗೊಳೋ ಸ್ಯಾರಿ ಮತ್ತೆ ಅದನ್ನ ಸ್ಟಿಚ್ಗೆ ಕೊಟ್ಟು ಬರ್ತೀನಿ. ಏನಕ್ಕೆ ಮತ್ತೆ ಸ್ಯಾರಿ ತಗೊಂತ ಇದ್ದೀನಿ ಅನ್ನೋದು ಕೂಡ ನಾನು ಈ ವಿಡಿಯೋ ಎಂಡಿಂಗ್ ಅಲ್ಲೇನೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ಯಾವ ತರ ಬ್ಲೌಸ್ ಡಿಸೈನ್ ಮಾಡಿಸ್ತೀನಿ ಅನ್ನೋದನ್ನು ಕೂಡ ಈ ಮೋಸ್ಟ್ ಪ್ರಾಬಬ್ಲಿ ಈ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ಬೋದು. ಇವತ್ತೇ ಬೋಟಿಕ್ ಹೋಗೋಣ ಅನ್ಕೊಂಡಿದ್ದೀನಿ. ಸೊ ಹೋದ್ರೆ ಅದನ್ನು ಕೂಡ ಈ ವಿಡಿಯೋದಲ್ಲೇ ಇನ್ಕ್ಲೂಡ್ ಮಾಡಿರ್ತೀನಿ ನಾನು. 1.5 hours, 1.75 hours ಬೇಕಾಯ್ತು ನಾವು ಬರೋ ಅಷ್ಟರಲ್ಲಿ. ತುಂಬಾ ಟ್ರಾಫಿಕ್, ವೈಟ್ ಫೀಲ್ಡೇ ಟ್ರಾಫಿಕ್ ಅಲ್ವಾ, ಮನೆ ಟ್ರಾಫಿಕ್ಕು. ಇದೊಂಥರ ಕಾಂಪ್ಲೆಕ್ಸ್ ಥರ ಇದೆ, ಕಾಂಪ್ಲೆಕ್ಸ್ ಒಳಗೆ. ಇವಾಗ ಶರಣ್ ಪಾರ್ಕ್ ಮಾಡಿ ಬರಕ್ಕೆ ಹೋಗಿದ್ದಾರೆ ಕಾರ್ನ. ಇವಾಗ ಹೋಗ್ತೀವಿ, ಏನಾದರೂ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ತಿನ್ಕೊಂಡು ಮತ್ತೆ ಹೋಗೋದು. ಅಲ್ಲೇ ಕೆಳಗೆ ಚಾಯ್ ಪಾಯಿಂಟ್ ಇತ್ತು. ಸೊ ಇಬ್ರೂ ಟೀ ತೊಗೊಂಡು, ಅವರು ಪಫ್ ಏನೋ ತೊಗೊಂಡಿದ್ರು, ನಾನು ವಡಾಪಾವ್ ತೊಗೊಂಡಿದ್ದೆ. ಇನ್ನು ನಾನು ಹೋಗ್ತಾ ಇರೋ ಶಾಪ್ ಬಂದು ಶ್ರೀ ಚಾಮುಂಡಿ ಸಿಲ್ಕ್ಸ್ ಅಂತ. ಇದಿರೋದು ವೈಟ್ ಫೀಲ್ಡ್ ಬ್ರಿಗೇಡ್ ಆರ್ಕೇಡಲ್ಲಿ ಅನಿಸುತ್ತೆ. ಇದೊಂದು ಕಾಂಪ್ಲೆಕ್ಸ್ ಥರ ಇದೆ, ಅಲ್ಲಿ ಒಂದು ಶಾಪ್. ಅಲ್ಲೋಗಿ ಯಾರನ್ನ ಕೇಳಿದ್ರು ಹೇಳ್ತಾರೆ. ನಾನು ಮೇಯ್ನಾಗಿ ಬಂದಿದ್ದೇನೆ ಈ ಸ್ಯಾರೀಸ್ನ ತೊಗೊಳೋಣ ಅಂತ. ನನ್ನ ಹತ್ರ ಆಲ್ರೆಡಿ KSIC ಎರಡಿದೆ ಸ್ಯಾರೀಸು. ಈಗ ಇದು CSG CGS ನನಗೆ ಸರಿಯಾಗಿ ನೆನಪಿಲ್ಲ, ಆ ಟ್ಯಾಗ್ ಇರೋವಂಥ. ಇದನ್ನು ಕೂಡ ಪ್ಯೂರ್ ಸಿಲ್ಕ್ ಆಗಿರುತ್ತೆ, ಪ್ಯೂರ್ ಜರಿ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಳೋಣ ಇನ್ಸ್ಟೆಡ್ ಆಫ್ ಕ್ರೇಪ್. ನನಗೇನು ಕ್ರೇಪ್ ಅಷ್ಟಾಗಿ ಇಷ್ಟ ಆಗಲ್ಲ, ಸೊ ಹಾಗಾಗಿ ಇದನ್ನು ನೋಡೋಣ ಅಂತ ಬಂದಿದ್ದೆ. ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ, ಇನ್ಫ್ಯಾಕ್ಟ್ ಬೇರೆ ಶಾಪ್ಸಲ್ಲೂ ಇರುತ್ತೆ, ಬಟ್ 1 or 2 ಇರುತ್ತಷ್ಟೇ. ನಾನು ಮುಂಚೆ ರತ್ನಮಲ್ಲೂ ನೋಡಿದ್ದೀನಿ, ಬಟ್ ಅಲ್ಲೇನು ಅಷ್ಟೊಂದು ಆಪ್ಷನ್ಸ್ ಇರಲಿಲ್ಲ ನನಗೆ ಅವಾಗ. ಸೊ ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ ಅಂತ ನಾನು ಇಲ್ಲಿಗೆ ಬಂದೆ. ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು, ಬಟ್ ನನಗೆ ಡೈರೆಕ್ಟಾಗಿ ಅದನ್ನು ನೋಡಿ ಪರ್ಚೇಸ್ ಮಾಡೋಣ, ಬಿಕಾಸ್ ಒಂದು ಸರಿನೂ ನೋಡಿಲ್ಲ ಅಲ್ವಾ. ಈಗ ನೋಡ್ಕೊಂಡು ಹೋದರೆ ನನಗೆ ಯಾವುದಾದ್ರು ಇಷ್ಟ ಆದರೆ
ಆನ್ಲೈನಲ್ಲೇ ಪರ್ಚೇಸ್ ಮಾಡಿಬಿಡ್ಬೋದು. ಒಂದ್ಸರಿ ನೋಡ್ಕೊಂಡು ಹೋಗೋಣ, ಅದ್ರ ಮೆಟೀರಿಯಲ್ ಹೇಗಿದೆ, ಅದು ಸೇಮ್ ಕ್ರೇಪ್ ಥರನೇ ಇದೆಯಾ ಏನು ಅಂತ ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದೆ. ಸೇಮ್ KSIC ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. KSIC ಇದರಲ್ಲಿ ಕಾಪರ್, ಸಿಲ್ವರ್ ಹಾಗೆ ಗೋಲ್ಡ್ ಏನೋ ಇರುತ್ತೆ. CSG ಹೌದು. ಬಟ್ KSIC ಬೇರೆ ಏನೋ ಒಂದು ಎಕ್ಸ್ಟ್ರಾ ಇರುತ್ತೆ ಅನಿಸುತ್ತೆ. ನನಗೆ ಎಕ್ಸಾಕ್ಟಾಗಿ ಅದು ಸರಿಯಾಗಿ ಗೊತ್ತಿಲ್ಲ. ನಿಮ್ಗೇನಾದರೂ ಆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಕೂಡ ನೋಡಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಸೊ ಈಗ ಒಂದೆರಡು ಮೂರು ಕಲರಲ್ಲಿ ಕನ್ಫ್ಯೂಷನಲ್ಲಿತ್ತು. ಆ್ಯಕ್ಚುಲಿ ಇದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ಶರಣ್ ಏನು ಬೇಡ, ಅದು ಒಳ್ಳೆ ಆಂಟಿದೀರ ಹಾಕ್ಕೊಂಡರ ಥರ ಇರುತ್ತೆ ಅಂದರು. ಸರಿ ಅಂದ್ಬಿಟ್ಟು ಬ್ಲೂ ಕಲರ್ ಏನೋ ನೋಡಿದೆ ನಾನು, ಸ್ಕೈ ಬ್ಲೂ ಕಲರು, ಮೆಜೆಂಥಾ ಬಾರ್ಡರು. ಬಟ್ ಅದನ್ನು ತೊಗೊಂಬಂದೆ ನಾನು. ತೊಗೊಂಬಂದು ಈಗ ಈ ವಿಡಿಯೋ ತುಂಬಾ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್. ಹಾಗೆ ನಾನು ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಬಂದೆ. ಯಾವ್ದು ಎಕ್ಸ್ಚೇಂಜ್ ಮಾಡ್ಕೊಂಬಂದೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಮನೆಗೆ ಬಂದಮೇಲೆ ಯಾಕೋ ಆ ಕಲರ್ ತುಂಬ ಡಾರ್ಕ್ ಅನ್ನಿಸ್ತಿತ್ತು. ನಾರ್ಮಲಿ ಏನಾಗುತ್ತೆ ಅಂದರೆ, ಮೈಸೂರು ಸಿಲ್ಕ್ ತೊಗೊತೀವಿ ಅಂದರೆ ಸ್ವಲ್ಪ ಕಾಂಟ್ರಾಸ್ಟ್ ತೊಗೊತಾ ಇದ್ದೀವಿ ಅಂದರೆ ಲೈಟ್ ಕಲರ್ ಬಂದು ಡಾರ್ಕ್ ಕಲರ್ ಬಾರ್ಡರ್ ಇದ್ದಾಗ ಅದು ಚೆನ್ನಾಗಿ ಕಾಣುತ್ತೆ. ಬಟ್ ನಂಗೆ ಅಲ್ಲಿ ಬ್ಲೂ ಕಲರ್ ನನ್ನ ಮೈಂಡಲ್ಲಿ ಒಂದ್ಸತಿ ಫಿಕ್ಸ್ ಆಗಿತ್ತು ಬ್ಲೂ ಕಲರ್ ತೊಗೊಳೋಣ ಅಂತ. ಸೊ ಹಾಗಾಗಿ ಸರಿ ಬ್ಲೂ ಕಲರೇ ತೊಗೊಳೋಣ ಅಂತ ತೊಗೊಂಬಂದ್ಬಿಟ್ಟೆ. ಬಟ್ ಮನೆಗೆ ಬಂದಮೇಲೆ ಅಷ್ಟಾಗಿ ಇಷ್ಟ ಆಗಿಲ್ಲ. ಸೊ ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬಂದೆ. ಹಾಗೆ ಸ್ವಲ್ಪ ಅಮ್ಮಂಗೆ ಎಲ್ಲ ಶಾಪ್ ಕೂಡ ಮಾಡಿದೆ. ನಾನು ಈ ವಿಡಿಯೋ ಎಂಡಿಂಗಲ್ಲಿ ತೋರಿಸ್ತೀನಿ. ಹಾಗೆ ತುಂಬಾ ವೆರೈಟೀಸ್ ಇದೆ. ಇದೆಲ್ಲ ಸ್ವಲ್ಪ ಆಫರ್ಸಲ್ಲಿ ನಡೀತಿದ್ದು, ಲಾಸ್ಟ್ ಕ್ಲಿಯರೆನ್ಸ್ ಸೇಲ್ ಥರ ಏನೋ ಹಾಕಿದ್ರಿ ಇದನ್ನು ಅಷ್ಟೇ. ಅದನ್ನು ಜಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇನ್ನು ಅಲ್ಲಿನ ಸ್ಟಾಫು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನ ಹತ್ರ ಒಂದು ರಿವ್ಯೂನು ಕೂಡ ತೊಗೊಂಡ್ರು. ಇನ್ಫ್ಯಾಕ್ಟ್ ಅವ್ರು ತುಂಬ ಕಲೆಕ್ಷನ್ ನನಗೆ ತುಂಬಾ ಇಷ್ಟ ಆಯಿತು, ವೆರೈಟೀಸು. ಹಾಗೆ ಅವರು ಹೇಳೋ ಅಂಥ ರೀತಿ, ನಾನು ಫಸ್ಟು ಡಿಜಿಟಲ್ ಪ್ರಿಂಟ್ ತೊಗೊಬೇಕು ಅಂತ ಇದ್ದೆ. ಬಟ್ ಪ್ರಾಪರಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಡಿಜಿಟಲ್ ಪ್ರಿಂಟ್ ಅಂದರೆ ಏನು, ಪೆನ್ ಕಲಂಕಾರಿ ಅಂದರೆ ಏನು ಅಂತ. ಸೊ ನಾನು ಪೆನ್ ಕಲಂಕಾರಿನೂ ಕೂಡ ತೊಗೊಂಡೆ. ಇನ್ನು ನನ್ನ ಸ್ಯಾರಿ ಶಾಪಿಂಗ್ ಎಲ್ಲ ಆದಮೇಲೆ ಅದ್ರ ಕೆಳಗೇ ಒಂದು ಸ್ಟೇಷ್ನರಿ ಸ್ಟೋರ್ ಇತ್ತು. ಅಲ್ಲಿ ಸ್ವಲ್ಪ ಬಾರ್ಬಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಲಿಶುಗೆ ಹಾಗೆ ಯಾವುದಾದ್ರೂ ಟಾಯ್ ನೋಡೋಣ ಅಂತ ಹೋಗಿದ್ವಿ. ಅವಳಿಗೆ ಈ ನಡುವೆ ಈ ಥರ ಆಟ ಆಡ್ತಾಳೆ, ಈ ಟಿವಿಲೆಲ್ಲ ನೋಡಿ ಅವಳಿಗೆ ಆ ಥರ ಆಟ ಆಡೋದಕ್ಕೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಒಂದು ಬಾರ್ಬಿ ಸೆಟ್ ಕೂಡ ತೊಗೊಂಡ್ವಿ. ಇಲ್ಲೂ ಅಷ್ಟೇ, ತುಂಬಾ ವೆರೈಟೀಸ್ ಆಫ್ ಟಾಯ್ಸ್ ಇದೆ. ಇನ್ಫ್ಯಾಕ್ಟ್ ಟೈಮ್ಲೆಸ್ಸಲ್ಲೆಲ್ಲ ಇರುತ್ತಲ್ಲ ಅದೇ ಥರನೇ ಇದೆ. ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗೇ ಇದೆ. ಕ್ವಾಲಿಟಿ ವೈಸು ಚೆನ್ನಾಗಿದೆ. ಪ್ರೈಸೂ ಕೂಡ ರೀಸನೇಬಲ್ ಅನಿಸುತ್ತೆ. ಆ್ಯಂಬ್ಲೆಸ್ಸಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ, ಬಟ್ ಇಲ್ಲಿ ಓಕೆ. ಈಗ ಅರೌಂಡ್ ಎಷ್ಟು ಟೈಮು, 4:15 ಆಗ್ತಾ ಬಂತು. ನಾವು ಹೋಗಿದ್ದೇನೆ ಲೇಟ್ ಆಯಿತು, ಅರೌಂಡ್ 2:00 ಆಗಿತ್ತು ನಾವು ಹೋದಾಗ. 2:00, 1:30, 2:15 ಆಗಿತ್ತು ನಾವು ಹೋದಾಗ. ಕಲೆಕ್ಷನ್ ವೈಸ್ ಚೆನ್ನಾಗಿದೆ, ಕಲೆಕ್ಷನ್ ವೈಸ್ ಎಲ್ಲ ಚೆನ್ನಾಗಿದೆ. ಹಾಗೆ ಪ್ರೈಸ್ ವೈಸು ಅಷ್ಟೇ, ನನಗೆ ಓಕೆ ಅನ್ನಿಸ್ತು. ಪ್ರೈಸು ಅಂದರೆ ನಾರ್ಮಲ್ ಆಗಿದೆ, ಎಲ್ಲ ಹೇಗಿರುತ್ತೆ ಪ್ರೈಸ್ ಅದೇ ರೀತಿ ಇದೆ. ಹಾಗೆ ಏನು ಅಂದರೆ, ನಾನು ಒಂದು ಹೇಳಿದ್ನಲ್ಲ, ಒಂದು ಸ್ಯಾರಿ ತೊಗೊಳಕ್ಕೆ ಹೋಗಿದ್ದು, ನನಗೆ ಅಮ್ಮಂಗೆ ಎಲ್ಲ ತೊಗೊಂಡೆ, 4 ಸ್ಯಾರಿ ತೊಗೊಂಡೆ ನಾನು, 2 ಸ್ಯಾರಿ ಇನ್ನು 2 ಅವರಿಗೆ. ಸೊ ಯಾವುದೆಲ್ಲ ತೊಗೊಂಡೆ ಅನ್ನೋದನ್ನ, ನನಗೆ ಹೋಗಿ ಯಾವುದೆಲ್ಲ ಸ್ಯಾರೀಸ್ನ ಶಾಪ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋ ಎಂಡಿಂಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದು ಕನ್ಫ್ಯೂಷನಲ್ಲೇ ಇದ್ದೆ, ಇದು ತೊಗೊಂಡ್ಲ ಬೇಡವಾ ಅಂತ. ಮತ್ತು ಆಮೇಲೆ ಇನ್ನು ಸುಮ್ಮನೆ ರಿಗ್ರೆಟ್ ಮಾಡಬಾರ್ದು, ನಾನು ಮನೆಗೆ ಹೋದ್ಮೇಲೆ ನನಗೆ ಅದೇ ಓಡ್ತಾ ಇರುತ್ತೆ ತಲೆಯಲ್ಲಿ, ಅಯ್ಯೋ ನಾನು ತೊಗೊಂಡ್ಲಿಲ್ವಲ್ಲ ಅಂತ. ಹಾಗಾಗಿ ತೊಗೊಂಬಿಟ್ಟೆ, ಎಷ್ಟಾದರೂ ಆಗಲಿ ಒಂದ್ಸರಿ ತೊಗೊಳೋದಲ್ವಾ ಅಂತ ತೊಗೊಂಡಿದ್ದೀನಿ. ಇನ್ನು ಬ್ಲೌಸ್ ಸ್ಟಿಚ್ಚಿಗೆ ಕೊಡಬೇಕು, ಇದೇ ಯೋಚನೆ ಮಾಡ್ತಾ ಇದ್ದೀನಿ. ಎರಡು ಎಲ್ಲ ಒಂದೇ ಸರಿ ಕೊಡೋದಕ್ಕಿಂತ ಎರಡೆರಡೇ ಬ್ಲೌಸ್ ಕೊಟ್ಟು ನೋಡೋಣ ಅಂತ ನೋಡ್ಬೇಕು. ಇವಾಗ ಸದ್ಯಕ್ಕೆ ವರ್ಮಾಲಕ್ಷ್ಮಿಗೆ ಯಾವ ಸ್ಯಾರಿ ಉಟ್ಕೊತೀನಿ ಅದು, ಮತ್ತು ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ನಮ್ಮ ಅಕ್ಕ ಮಂಗಳಗೌರಿಗೆ ಕೊನೆ ಮಾಡ್ತಾಳೆ, ಆಗ ಯಾವ ಸ್ಯಾರಿ ಉಟ್ಕೊತೀನಿ ಅವೆರಡು ಬ್ಲೌಸ್ ಮಾತ್ರ ಸ್ಟಿಚ್ಚಿಗೆ ಕೊಡೋಣ. ಅದು ನೀಸ್ಕೊಂಬರಕ್ಕೆ ಹೋಗ್ತೀನಲ್ಲ, ಆಗ ಇನ್ನೆರಡು ಬ್ಲೌಸ್ ಕೊಡೋಣ. ಯಾಕಂದರೆ ಫಸ್ಟ್ ಟೈಮ್ ಈ ಬೋಟಿಕಲ್ಲಿ ನಾನು ಟ್ರೈ ಮಾಡ್ತಾ ಇರೋದು. ಸೊ ಹೇಗೆ ಹೊಲಿತಾರೆ ಅನ್ನೋದು ನನಗೂ ಕೂಡ ಐಡಿಯಾ ಇಲ್ಲ. ಸೊ ಹಾಗಾಗಿ ಎರಡು ಬ್ಲೌಸ್ ಕೊಟ್ಟು ನೋಡೋಣ, ಆಮೇಲೆ ಇನ್ನೆರಡು ಕೊಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲಿ ಎಷ್ಟಾಗುತ್ತೆ ಬ್ಲೌಸು, ಏನಿದೆ ಪ್ರೈಸು. ಬ್ಲೌಸ್ ಪ್ರೈಸ್ ಕೇಳಿದ್ದೆ ಸ್ಟಿಚಿಂಗ್ಗೆ,
ನಾರ್ಮಲ್ ಬ್ಲೌಸ್ 700 ಮತ್ತೆ ಇನ್ನೊಂದು ಏನು ಪ್ರಿನ್ಸಸ್ ಕಟ್ ಇರುತ್ತಲ್ಲ ಅದು 800 ಅಂತ ಹೇಳಿದ್ರು. ನಂಗೆ ಓಕೆ ರೀಸನಬಲ್ ಅನ್ನಿಸ್ತು, ಬಿಕಾಸ್ ನಾವೆಲ್ಲ ಕೊಡೋದು ಇನ್ನು ಅಷ್ಟೇ ಇರುತ್ತೆ. ಮಲ್ಲೇಶ್ವರಮಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ನಾನು ಸ್ಟೆಪನ್ ಫ್ಯಾಷನ್ಸ್ ಅಲ್ಲಿ ಕೊಡೋದು. ಬಟ್ ಅವರು ಪ್ಯಾಡೆಡ್ ಎಲ್ಲ ಹಾಕಿ ಆಲ್ಮೋಸ್ಟ್ ಒಂದು 700 ತಂದಿರ್ತಾರೆ, 600 to 700. ಇಲ್ಲಿ ಮನೆ ಹತ್ರನೇ ಇರುತ್ತೆ, ಸಪ್ತಗಿರಿ ಕಾಲೇಜ್ ಹತ್ರ ಇರೋದು. ತುಂಬಾ ಜನ ಊರು ಯಾವ್ದು ಅಂತ ಕೇಳ್ತಾನೆ ಇರ್ತೀರ ಊರಿಗೆ ಹೋಗ್ತಾ ಇದೀವಿ ಅಂದಾಗ, ನಮ್ದು ಊರು ಬಂದು ಹೆಸರ್ಘಟ್ಟ. ಸೊ ಈಗ ಸಪ್ತಗಿರಿ ಕಾಲೇಜ್ ಹತ್ರ ಆಗುತ್ತೆ ನಮ್ಗೆ ಮಲ್ಲೇಶ್ವರಂಗಿನ್ನ. ಸೊ ಹಾಗಾಗಿ ಅಲ್ಲೇ ಕೊಟ್ಟು ನೋಡೋಣ, ಈ ಸರಿ ಏನಾದ್ರು ಚೆನ್ನಾಗಿ ಹೊಲಿದ್ರೆ ಇನ್ಮೇಲೆ ಅಲ್ಲೇ ಕೊಡೋಣ, ಅಲ್ಲೇ ಕೊಡೋಣ ಅನ್ಕೊಂಡಿದೀನಿ. ನೋಡೋಣ ಏನು ಅಂತ. ಅದೇ ಎರಡು ಬ್ಲೌಸ್ ಕೊಡ್ತೀನಿ ಅಷ್ಟೇ ಈಗ, ಇನ್ ಮಿಕ್ಕಿದ್ದು ಅದನ್ನ ಇಸ್ಕೊಂಡ್ ಬರ್ತೀನಲ್ಲ ಅವಾಗ ಚೆನ್ನಾಗಿದ್ರೆ ಸ್ಟಿಚಿಂಗ್ ವೈಸ್ ಎಲ್ಲ ಅಲ್ಲೇ ಕೊಡ್ತೀನಿ. ನನ್ಗೇನು ಡಿಸೈನ್ ಬದಲು ಡಿಸೈನ್ಗಿನ್ನ ನನ್ಗೆ ಸ್ಟಿಚಿಂಗ್ ಚೆನ್ನಾಗಿರ್ಬೇಕು. ಇಲ್ಲಿ ನಮ್ಮನೆ ಹತ್ರ ಅಂದ್ರೆ ನಾವಿರೋ ಕಡೆನೂ ಅಲ್ಲಿ ಕೊಟ್ಟು ನೋಡಿದೀನಿ, ಬಟ್ ನಂಗೆ ಯಾಕೋ ಅಷ್ಟು ಸ್ಯಾಟಿಸ್ಫೈ ಆಗ್ಲಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನನ್ನ ಪ್ರಿವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದೀನಿ ನಾನು, ಬಟ್ ನಂಗೆ ಅಲ್ಲಿ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಸೊ ಹಾಗಾಗಿ ಇಲ್ಲೊಂದ್ಸರಿ ಟ್ರೈ ಮಾಡೋಣ. ಇಲ್ಲಿ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡಿದೆ ಚೆನ್ನಾಗಿ ಸ್ಟಿಚ್ ಮಾಡಿದ್ರು. ಸೊ ಇವಾಗ ಹೋಗೋಣ ನೋಡೋಣ ಅನ್ಕೊಂಡಿದೀನಿ, ಎರಡು ಬ್ಲೌಸ್ ಕೊಟ್ಟು ಆಮೇಲೆ ಮನೆಗೆ ಹೋಗ್ತೀವಿ. ಈಗ ಒಂದು ಸ್ವಲ್ಪ ಅಲ್ಲೇನಾದ್ರು ಚೇರ್ಮನ್ಸ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಊಟಕ್ಕೆ. ಚೇರ್ಮನ್ಸಿಗೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ತಿರ್ಗಿ ನಾವು ಸಪ್ತಗಿರಿ ಹೆಂಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ರೂಟು. ಆನ್ ದ ವೇ ಸಪ್ತಗಿರಿ ಸಿಕ್ಕಿದ್ರೆ ಸಪ್ತಗಿರಿಲೇ ಕೊಟ್ಟು ಹೋಗೋದು ಬೋಟಿಕ್ಗೆ, ಇಲ್ಲ ಅಂದರೆ ಚೇರ್ಮನ್ಸಿಗೆ ಹೋಗಿ ಮತ್ತೆ ತಿರ್ಗಿ ರಿಟರ್ನ್ ಹೋಗಬೇಕು. ಯಾಕಂದರೆ ಇಲ್ಲಿ ವೈಟ್ ಫೀಲ್ಡಿಂದ ಹೋಗೋದಿದೆಯಲ್ಲ ತುಂಬಾ ಕಷ್ಟ, ಇನ್ನು 1 hour ಬೇಕು ನಾವು ಹೋಗೋಕ್ಕೆ. ಇನ್ನು ಮಧ್ಯಾಹ್ನ ಊಟ ಏನು ಮಾಡಿರಲಿಲ್ಲ. ಸೊ ಇವಾಗ ಆನ್ ದ ವೇ ಹೋಗ್ತಾನೆ, ಚೇರ್ಮನ್ಸಿಗೆ ಹೋಗೋಣ. ಇದು ನಮ್ಮ ಸೆಕೆಂಡ್ ವಿಸಿಟ್. ಆ್ಯಕ್ಚುಲಿ ಅರೌಂಡ್ ಆಫ್ಟರ್ನೂನ್ ಈವ್ನಿಂಗ್ ಹಂಗೆ ಹೋಗಬೇಕು ಅಂತ ನಾನು ತುಂಬಾ ಅಂದ್ಕೊತಾ ಇದ್ದೆ, ಬಿಕಾಸ್ ಇದು ಬಾಲಿ ಸ್ಟೈಲಲ್ಲಿ ಇರೋದ್ರಿಂದ ಒಂದ್ಸರಿ ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಒಂದ್ಸರಿ ಹೋಗಿದ್ವಿ, ಅದು ನೈಟ್ ಹೋಗಿದ್ವಿ. ಸೊ ಈಗ ಹೇಗೋ ಮಧ್ಯಾಹ್ನ ಇತ್ತಲ್ಲ ಅಂದರೆ ಸಂಜೆ, ಸೊ ಹೋಗೋಣ ಅಲ್ಲಿಗೇನೆ ಅಂತ ಹೋಗಿದ್ವಿ. ಇಲ್ಲಿ ಚೀಸ್ ಬಾಲ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ನನ್ನ ಫೇವ್ರೆಟ್. ಇನ್ಫ್ಯಾಕ್ಟ್ ನಾವು ಹೋಗಿದ್ದೇನೆ ಆ ಚೀಸ್ ಬಾಲ್ಸ್ನ ತಿನ್ನೋದಕ್ಕೆ ಅಂತ, ಬರೀ ಸ್ಟಾರ್ಟರ್ಸ್ ತಿನ್ಕೊಂಡು ಬಂದ್ವಿ ಅಷ್ಟೇ. ತುಂಬ ಏನು ಹೆವಿಯಾಗೇನು ಊಟ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಇನ್ನೇನು ಅರೌಂಡ್ 5 o'clock ಆಗಿತ್ತು. ಇನ್ನು ಅವಾಗೆಲ್ಲ ಹೆವಿಯಾಗಿ ತಿನ್ಬಿಟ್ರೆ ನೈಟ್ ಊಟ ಮಾಡೋಕ್ಕಾಗಲ್ಲ ಅಂತ ಜಸ್ಟ್ ಸೂಪ್ ಮತ್ತು ಒಂದೆರಡು ಮೂರು ಸ್ಟಾರ್ಟರ್ಸ್ ಥರ ತೊಗೊಂಡಿದ್ವಿ ಅಷ್ಟೇ. ಇನ್ನು ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಸಪ್ತಗಿರಿ ಕಾಲೇಜ್ ಹತ್ರ ಹೋಗಿ ಬೋಟಿಕ್ಗೆ ಹೋಗಿ ಬ್ಲೌಸ್ ಸ್ಟಿಚ್ಚಿಗೆ ಕೊಟ್ಟು ಬಂದೆ. ಆ್ಯಕ್ಚುಲಿ ಎರಡೇ ಕೊಟ್ಟಿರೋದು. ಇನ್ಫ್ಯಾಕ್ಟ್ ನೀವೆಲ್ಲ ಕೇಳ್ತಿದ್ರಲ್ಲ ವರ್ಮಹಾಲಕ್ಷ್ಮಿಗೆ ತೊಗೊಂಡಿದ್ರಲ್ಲ ಅದನ್ನು ಹೊಲಿಸಿದ್ದೀರಾ ಅಂತ, ಅದನ್ನು ಹೊಲಿಸಿಲ್ಲ, ಅದನ್ನು ಹೊಲಿಸ್ಬೇಕು. ಗೌರಿ ಹಬ್ಬಕ್ಕೋ ಅಥವಾ ಏನೋ ಒಂದು ಫಂಕ್ಷನ್ ಇದೆ ಅದಕ್ಕೆ ಏನಾದರೂ ಹೊಲಿಸ್ಕೊಳ್ಳೋಣ ಅಂತ ಇದ್ದೀನಿ. ನಾನು ಕೂಡ ಎಕ್ಸಾಸ್ಟ್ ಆಗಿದೆ, ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ನ ತೊಗೊಳ್ಲಿಲ್ಲ. ಇನ್ನು ಮನೆಗೆ ಬಂದಿದ ತಕ್ಷಣ ಅಲ್ಲಿ ಶೂಗೆ ಒಂದು ಸರ್ಪ್ರೈಸ್ ಥರ ಕೊಡೋಣ ಅಂತ ಆ ಟಾಯ್ಸ್ ತಂದಿದ್ವಲ್ಲ ಅದನ್ನ ಎಲ್ಲ ಕೊಡ್ತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮ ಅಕ್ಕನ ಕಾಲ್ ಮಾಡಿದ್ಲು, ಸಿಲ್ವರ್ ಶಾಪಿಗೆ ಹೋಗ್ಬೇಕು ಬಾ ಅಂತ. ನಾನು ಕೂಡ ಹೋಗ್ಬೇಕಿತ್ತು ಸಿಲ್ವರ್ ಶಾಪ್ಗೆ. ಮನೆಗೆ ಬಂದ್ಮೇಲೆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾವ್ದನ್ನ ಸ್ಯಾರಿನ ತಗೊಂಡಿದ್ದೆ ಅದನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಅದನ್ನ ಫಸ್ಟ್ ತೋರಿಸ್ತಾ ಇದ್ದೀನಿ. ಇದು ಬಂದು ಅಮ್ಮನ್ ತಗೊಂಡಿದ್ದು, ಓಪನ್ ಮಾಡೋದಕ್ಕೆ ಹೋಗಲ್ಲ ಬಿಕಾಸ್ ಆಮೇಲೆ ಮರ್ಚಿಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದು ಅಮ್ಮಂದು ಗ್ರೀನ್ ಕಲರು ಬೆಂಟೆಕ್ಸ್ ಬಾರ್ಡರ್ ಸೆಲ್ಫ್ ಕಲರಲ್ಲಿ ಬೆಂಟೆಕ್ಸ್ ಬಾರ್ಡರ್ ತೊಗೊಂಡಿದ್ದೀನಿ. ಇನ್ನು ಇನ್ನೊಂದು ಇನ್ನೊಂದು ಇದು ಬಂದು ನಂದು ನಾನು ಹೇಳಿದ್ನಲ್ಲ ಪ್ಯೂರ್ ಜರಿ ತೊಗೊಂತೀನಿ ಅಂತ ಅದು ಇದು. ಇದರಲ್ಲಿ ಪಿಂಕ್ ವಿತ್ ಬ್ಲೂ ಕಾಂಬಿನೇಷನ್ನು ಇತ್ತು, ಬಟ್ ಅದು ಪಿಂಕ್ ವಿತ್ ಬ್ಲೂ ಕಾಂಬಿನೇಷನ್ದು ನಮ್ಮ ಹತ್ರ ಸಿಲ್ಕ್ ಸ್ಯಾರಿ ಇದೆ. ಸೊ ಹಾಗಾಗಿ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ, ಸ್ಕೈ ಬ್ಲೂ ವಿತ್ ಮೆಜೆಂತ ಇದು ಇತ್ತು. ಉಟ್ಕೊಂಡಾಗ ಅಂದರೆ ಮೇಲೆ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸ್ತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಓಪನ್ ಮಾಡ್ತಾ ಇಲ್ಲ. ಇದರಲ್ಲಿ ಕೋಡ್ ಬರುತ್ತಲ್ಲ ಸಿಲ್ಕ್ ಮಾರ್ಕ್ ಕೋಡ್, ಅದನ್ನು ಕೂಡ ಇದೆ. ಸೊ ಇದೊಂದು ಇದನ್ನು ನಾನು ತೊಗೊಂಡಿದ್ದು. ಇನ್ನೂ ಒಂದು ನಂದಿದೆ ತೋರಿಸ್ತೀನಿ. ಇನ್ನೊಂದು ನಾನು ಇನ್ನೊಂದು ತಗೊಂಡೆ ಈ ಸರಿ. ತುಂಬ ಭರ್ಜರಿ ಶಾಪಿಂಗ್ ಅಂತಲೇ ಹೇಳ್ಬೋದು ಸ್ಯಾರಿ ಶಾಪಿಂಗು. ರೀಸೆಂಟಾಗಿ ಒಂದು ಬನಾರಸು ಕೂಡ ತೊಗೊಂಡಿದ್ದೀನಿ. ಇವಾಗ ಈ ಎರಡು ಇದು ಬಂದು ಪೆನ್ ಕಲಂಕಾರಿ ಅಂತ, ಡಿಜಿಟಲ್ ಪ್ರಿಂಟ್ ಅಲ್ಲ, ಪೆನ್ ಕಲಂಕಾರಿ ಈ ಥರ ಬರುತ್ತೆ. ಯಾವ ರೀತಿ ಅಂದರೆ ಅದೆಲ್ಲ ಓಪನ್ ಮಾಡಬೇಕಾಗ್ಬಿಡುತ್ತೆ. ಸೊ ಎಲ್ಲಿದೆ ತೋರ್ಸಕ್ಕೆ, ಈ ರೀತಿ ಬರುತ್ತೆ. ಪಲ್ಲುಗೆ ಕೃಷ್ಣ ರಾಧೆ ಬರುತ್ತೆ. ಆ್ಯಕ್ಚುಲಿ ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಅನ್ನಿಸ್ತು, ಬಟ್ ನನಗೆ ಇಷ್ಟ ಆಗಿತ್ತು ಅಂತ ಸುಮ್ಮನೆ ಬಿಡೋದೇನಕ್ಕೆ ಅಂತ ಮತ್ತೆ ತೊಗೊಂಡೆ.
ಇದು ಆಕ್ಚುಲಿ ನಾನು ಹುಡುಕ್ತಾ ಇದ್ದೆ ಈ ಕಾಂಬಿನೇಷನ್ ಅಲ್ಲಿ ಈ ಕಲರ್ ಮತ್ತೆ ಬ್ಲೂ ಕಲರ್ ಹುಡುಕ್ತಾ ಇದ್ದೆ, ಲೈಟ್ ಬ್ಲೂ ಕಲರ್, ಬಟ್ ಆ ಕಲರ್ ನನಗೆ ಸಿಗ್ಲಿಲ್ಲ. ಇದೇ ಸಿಕ್ಕಿದ್ದು, ಇದು ಈ ತರ ಕಲರ್ ನನ್ನ ಹತ್ರ ಇರ್ಲಿಲ್ಲ. ಸೊ ಇದನ್ನ ತಗೊಂಡೆ. ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು, ಹಾಗೆ ರೇಟ್ ಹೇಳಲಿಲ್ಲ ಅಲ್ವಾ. ಇದು ಬಂದು 17.5 ಆಯ್ತು, ಇದು 17.5, ಇದು ಬಂದು 19,000. ಇದು ಪ್ಯೂರ್ ಇದು 19,000 ಇದು. ಹಾಗೆ ಇದು ಬಂದು 7,900 ಇದು 7,600 7,200 ಸರಿಯಾಗಿ ನೆನಪಿಲ್ಲ, 7,900 ಅನ್ಸುತ್ತೆ ಇದು. ಇನ್ನು ಇದು ಲಾಸ್ಟ್ ಒನ್, ಇದು ಅಮ್ಮಂದು ಈ ತರ ಬಿಗ್ ಬಾರ್ಡರ್ ಇದೆ. ಇದು ಸ್ವಲ್ಪ ವೈಟ್ ಕಮ್ಮಿ ಇರೋದು, ಮೋಸ್ಟ್ ಪ್ರಾಬಬ್ಲಿ 75 GSM ಅನ್ಸುತ್ತೆ. ಇದು 6,200 ಇದು. ಓಪನ್ ಮಾಡ್ತಲ್ಲ ಇದು, ಈ ಕಲರ್ ಇವಾಗ ಒಂದು ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಹಾಗಾಗಿ ಇದನ್ನ ತಗೊಂಡೆ. ಇದಿಷ್ಟು ಇವತ್ ಪರ್ಚೇಸ್ ಮಾಡಿದ್ದು. ಟೋಟಲ್ ಆಗಿ ಬಿಲ್ ಬಂದು 50,000 ಆಯ್ತು ಒನ್ ಸ್ಯಾರಿ. ಇದೊಂದ್ ಸ್ಯಾರಿ ತಗೊಳಕ್ಕೆ ಅಂತ ಹೋಗಿದ್ದಿದ್ವು. ಆಕ್ಚುಲಿ ಇದನ್ನ ಆನ್ಲೈನ್ ಅಲ್ಲೇ ನಾನು ನೋಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಇದನ್ನ ತಗೊಳಕ್ಕೆ ಅಂತ ಹೋಗಿದ್ದು. ಅಲ್ಲಿ ನೋಡಿದಾಗ ಎಲ್ಲಾವುದು ಇಷ್ಟ ಆಯ್ತು ಅಂತ ನಾನು ಅಲ್ಲಿ ಪರ್ಚೇಸ್ ಮಾಡಿದೆ. ಟೋಟಲ್ ಎಲ್ಲಾ ಬಂದು 50,000 ಆಗಿತ್ತು. ಸೊ ಈಗ ಸ್ವಲ್ಪ ಗೋಲ್ಡ್ ಶಾಪಿಗೆ ಹೋಗ್ಬೇಕು. ಇವಾಗ ಆಲ್ಮೋಸ್ಟ್ ಬೇಗನೆ ಹೋಗ್ಬೇಕು, ನಮ್ಮ ಅಕ್ಕ ಕಾಯ್ತಾ ಇದ್ದಾಳೆ. 8:30 ಆಗಿದೆ. ಏನ್ ತಗೊಂತೀನಿ ಅನ್ನೋದನ್ನ ಅಲ್ಲೇ ತೋರಿಸಿ ನಿಮ್ಗೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಅಲ್ಲೇ ವಿಡಿಯೋ ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ಹಬ್ಬಕ್ಕೆ ಏನಾದರೂ ಸಿಲ್ವರ್ ತೊಗೊಳೋಣ ಅಂತ ಹೋಗಿದ್ದಿದ್ದು. ಬಟ್ ನಾನು ಆ್ಯಂಟಿಕ್ ದೀಪ ಬೇಕು ಅಂದ್ಕೊಂಡಿದ್ದೆ, ಬಟ್ ದೀಪ ಅಲ್ಲಿ ಸ್ಟಾಕ್ ಇರಲಿಲ್ಲ. ಸೊ ಆಮೇಲೆ ಏನು ತೊಗೊಂಡೆ ಅನ್ನೋದನ್ನ ನಾನು ನನ್ನ ವರ್ಮಾಲಕ್ಷ್ಮಿ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಎಷ್ಟು ದೊಡ್ಡದಿದೆ ಅಂತ. ಇಷ್ಟು ದೊಡ್ಡದು ನಂಗೆ ಬೇಕಾಗಿರಲಿಲ್ಲ ದೀಪ, ಇನ್ನೊಂದು ಸ್ವಲ್ಪ ಚಿಕ್ಕದು ಬೇಕಾಗಿತ್ತು. ಇಷ್ಟು ದೊಡ್ಡದು ಇದೆ ಆಲ್ರೆಡಿ ಮನೆಯಲ್ಲಿ. ಸೊ ಹಾಗಾಗಿ ಅದು ಆ ಸೈಜ್ ಬೇಡ, ಚಿಕ್ಕದು ಬೇಕು, ತರಿಸ್ಕೊಡಿ ಅಂತ ಹೇಳಿದ್ದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.